ಮತ್ತು ವಿದ್ಯಾರ್ಥಿಗಳೇ, ಇವತ್ತು ಮೂರನೇ ವರ್ಗದ ಗಣಿತ ವಿಷಯದಲ್ಲಿ ಅಧ್ಯಾಯ 6 ಭಾಗಾಕಾರ, ಅದರಲ್ಲಿ ಅಭ್ಯಾಸ 6.2 ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಹೋದ ಒಂದು ಅವಧಿಯೊಳಗೆ 1 ಮತ್ತು 2 ಆ ಒಂದು ಅಭ್ಯಾಸಗಳನ್ನು ಮುಗಿಸಿದ್ದೀವಿ. ಇವಾಗ ಮೂರನೆಯದರಲ್ಲಿ ಕೊಟ್ಟಿರುವ ಗುಣಾಕಾರ ರೂಪಕ್ಕೆ ಅನುಗುಣವಾದ ಭಾಗಾಕಾರ ರೂಪ ಬರೆ ಅಂತೇಳಿ ಹೇಳ್ತಾರೆ ಅವರು. ಸೊ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಗುಣಾಕಾರ ರೂಪವನ್ನು ನಾವು ಏನು ಮಾಡಬೇಕು, ಅದನ್ನು ಭಾಗಾಕಾರ ರೂಪದಲ್ಲಿ ಬರೀಬೇಕು. ಅವರು ಒಂದು ಉದಾಹರಣೆಯನ್ನು ಕೊಟ್ಟಾರ. ಉದಾಹರಣೆ ಏನು ಕೊಟ್ಟಾರ ನೋಡ್ರಿ, 8 × 4 ಕೊಟ್ಟಾರ, ಸರಿ 8×4 = 32 ಬರ್ತದ. ಅದನ್ನು ಭಾಗಾಕಾರ ರೂಪದಲ್ಲಿ ನಾವು ಯಾವ ರೀತಿ ಬರೀಬೇಕು ನೋಡ್ರಿ. ಇಲ್ಲಿ ಬಾಣಚಿಹ್ನೆಯನ್ನು ಕೊಟ್ಟಾರ ಅವರು. ಒಂದು 32/8 ಕೊಟ್ಟಾರ, 4 = 8 ಭಾಗಾಕಾರ ರೂಪ. 32 × 8 = 32 ಬಂದದ ಉತ್ತರ. ಇಲ್ಲಿ 34/4 ಕೊಟ್ಟಾರ, ಅಂದರೆ 4 × 32 ಬರ್ತದ 8×4 = 32. ಇದೇ ಥರ ಅವರು ಇನ್ನೊಂದನ್ನು ಕೊಟ್ಟರು, 32/8 = 4. ಇದು ಇಲ್ಲಿ ಇದು ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಉತ್ತರ ಸೈಟ್ ನೀವು ಯಾವುದು ರೀತಿ ನೋಡ್ರಿ, 4×8 = 32 ಬರ್ತದೆ, 8×4 = 32 ಬರ್ತದೆ. ಸೊ ಹೀಗಾಗಿ ನಾವು 32/8 ಮಾಡಿದಾಗ 4×8 = 32 ಅಂತೇಳಿ ಇಲ್ಲಿ ನಾವು ಕೌಂಟ್ ಮಾಡ್ತೀವಿ. ಸೊ ಇದೇ ಥರ ಮೊದಲನೇದೊಂದು ಲೆಕ್ಕ ನೋಡ್ರಿ, 9×8 = 72. ಇದನ್ನು ನಾವೇನು ಮಾಡ್ಬೇಕು, ಇವಾಗ ಇದು ಗುಣಾಕಾರ ರೂಪದಲ್ಲಿ ಅದ, ಅದನ್ನು ನಾವೇನು ಮಾಡಬೇಕು ಭಾಗಾಕಾರ ರೂಪದಲ್ಲಿ ಬರಬೇಕು. ಇಲ್ಲಿ ಯಾವ ತಪ್ಪು ಕೊಟ್ಟಿದಾರಲ್ಲ ಆ ರೀತಿ ಇದನ್ನು ನಾವು ಇಲ್ಲಿ ಬರ್ಕೊಳ್ಬೇಕು. 8×4 = 32 ಕೊಟ್ಟಿದ್ರು, ಇಲ್ಲಿ 32/4 = 8 ಭಾಗಾಕಾರದಲ್ಲಿ ಬರ್ತದೆ, ಅಂದರೆ 8×4 = 32 ಅಂತೇಳಿ ನಮ್ಗೆ ಉತ್ತರ ಸಿಗ್ತದೆ. ಇಲ್ಲಿ ನೀವು ನೋಡಬೇಕಾಗಿತ್ತು 72 ನೀವು ಬರ್ಕೋತೀರಿ. ಓಕೆ, ಭಾಗಿಲೆ ನೀವೇನು ಮಾಡ್ಬೇಕು, ಇಲ್ಲಿ 8 ತಗೋತೀರಿ, ಸರಿ ಚಿಹ್ನೆ 9×8 = 72 ಬರ್ತದೆ. ಎರಡನೇ ತ್ರೂ ಏನು ಮಾಡ್ತಾರೆ, ನೀವು 72 ಬರ್ಕೋತೀರಿ, ಭಾಗಿಲೆ ಮಾಡ್ತೀರಿ, ಇದನ್ನು ಇಲ್ಲಿ ತಗೋತೀರಿ, ಇದನ್ನು ಇಲ್ಲಿ 8 ಬರಿತೀರಿ, 8×9 = 72. ಅಂದರೆ ಎರಡು ಥರದಲ್ಲಿ ನಾವು ಭಾಗಾಕಾರ ರೂಪವನ್ನು ಬರೀಬಹುದು. ಗುಣಾಕಾರದಲ್ಲಿ ಇರುವಂಥದ್ದನ್ನು ಎರಡು ರೀತಿಯಲ್ಲಿ ನಾವು ಬರೀಬಹುದು. ಒಂದನೇದಾಯಿತು, ಎರಡನೇದು ನೋಡ್ರಿ, 9×8. ಓಕೆ, ಒಂದನೇದು ಉದಾಹರಣೆ ಆಯಿತು, ಇದು ಒಂದನೇದಾಯಿತು. ಇನ್ನು ಎರಡನೇದು ನೋಡ್ರಿ, ಅಂದರೆ ಇಲ್ಲಿ ಸೀರಿಯಲ್ ನಂಬರ್ ಅವ್ರು ಏನು ಮಾಡಿದರು, ಸೀರಿಯಲ್ ನಂಬರ್ ಉದಾಹರಣೆಗೂ ಒಂದು ಕೊಟ್ಟಾರು. ಸೊ ಇದು ಮೊದಲನೇ ಲೆಕ್ಕ ಉದಾಹರಣೆ ಬಿಡಿಸಿದಾರು, ಎರಡನೇದು ನಾವು ಬಿಡಿಸಿದ್ದೀವಿ. ಇವಾಗ ಮೂರನೇದು ನೋಡ್ರಿ, 7×6 ಸರಿ 7×6 = 42. ಇದನ್ನು ನಾವು ಭಾಗಾಕಾರ ರೂಪದೊಳಗೆ ಮಾಡಬೇಕಾದ್ರೆ ಫಸ್ಟ್ ನೀವು 42 ಬರ್ಕೋತೀರಿ, ಭಾಗಲಿ ಏನು ಮಾಡ್ತೀರಿ, ಇಲ್ಲಿ 6 ತಗೋತೀರಿ, ಸರಿ 7×42 ಬರ್ತದ. ಎರಡನೇದಲ್ಲಿ ಸಹ ಇಲ್ಲಿ 7 ತಗೋತೀರಿ ಮತ್ತು ಸರಿ 6 ಬರ್ತೀರಿ.
ಒಂದು ಎರಡು ಮೂರು ನಾಲ್ಕು ಗುಂಪು ಅದಾವು
ಓಕೆ. ಇವಾಗ ಏನ್ ಮಾಡ್ಬೇಕು ನೋಡ್ರಿ, ಅವ್ರು ಕೇಳಿದಾರೆ ನೋಡ್ರಿ ಪ್ರಶ್ನೆ ಪಟ್ಟಿರೋ ವಸ್ತುಗಳು ಗುಂಪು ಮಾಡಿ ಅಂದ್ರೆ ಭಾಗಾಕಾರ ರೂಪ ಬರೀ ಅಂತ. ಭಾಗಾಕಾರ ರೂಪ ಇವಾಗ ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ಮೊದಲು ಒಟ್ಟು ಮೊಟ್ಟೆಗಳು ಎಷ್ಟಾವೋ ಅದನ್ನ ಬರ್ಕೋಬೇಕು, 16. ಆಮೇಲೆ ಪ್ರತಿಯೊಂದು ಗುಂಪದಾಗ ಎಷ್ಟು ಇದಾವು ಅದನ್ನ ಬರ್ಕೋರಿ. ಆನಂತರ ಒಟ್ಟು ಗುಂಪುಗಳು ಎಷ್ಟು ಇದಾವು ಅನ್ನೋದನ್ನ ಬರ್ಕೋರಿ. ಓಕೆ, ಈ ತರ ಈ ಒಂದು ಕೊಟ್ಟಿರುವ ವಸ್ತು ಅಂದ್ರ ಮೊಟ್ಟೆಗಳನ್ನ ನಾವೇನ್ ಮಾಡಿದೀವಿ, ಅದರ ಭಾಗಾಕಾರ ರೂಪದಲ್ಲಿ ಬರೆದಿದ್ದೀವಿ. ಸೊ ಈ ರೀತಿ ಬರೀಬೇಕು. ಇದನ್ನ ನಾವು ಇನ್ನ ಅವ್ರು ಕೊಟ್ಟಿರ್ತಕ್ಕಂಥ ಮುಂದಿನ ನೋಡ್ರಿ, ಎಂಟನೇ ನೋಡ್ರಿ ಇದ್ರೊಳಗೆ ಇದು ರೋಮನ್ ಅಂಕಿಯಲ್ಲಿ ಹಾಕೋಬೇಕು. ಇನ್ನಿಲ್ಲಿ ಏನ್ ಬಿಡಿದ್ರ ಅವರು ಎರಡನೇ ತೊಳಗೆ ಏನ್ ಕೊಟ್ಟಾತ್ ನೋಡ್ರಿ, ಸೇಬು ಅಂತ ಕೊಟ್ಟಾರ. ಸೇಬು ಅಂದ್ರ ಚಪ್ಪರ್ಚಂದ್. ನೀವೇನಂತೀರಿ ಚಪ್ಪರ್ಚಂದ್ ಅಂತಾರಲ್ಲ, ಎಸ್ ಎಷ್ಟು ಲೈನ್ ಅದಾವ ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಲೈನ್ ಅದಾವು. ಒಂದು ಎರಡು ಮೂರು ನಾಲ್ಕು ಐದು ಆರು ಚಪ್ಪರ್ಚಂದ್ ಅದಾವು. ಎಷ್ಟು ಲೈನ್ ಅದಾವು, ಒಂದು ಎರಡು ಮೂರು ನಾಲ್ಕು ಐದು ಲೈನ್ ಅದಾವ. ಓಕೆ, ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೇಬುಗಳು. ಒಂದು ಎರಡು ಮೂರು ನಾಲ್ಕು ಐದು ಆರು ಸೇಬುಗಳು ಅದಾವು. ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಲೈನ್ ಅದಾವ. ಓಕೆ, ಇಲ್ಲಿ ನಾವೇನು ಮಾಡಬೇಕು, ಒಟ್ಟು ಸೇಬುಗಳು ಎನಿಸ್ ನೋಡ್ರಿ, ಒಂದೆರಡು ಮೂರು ನಾಲ್ಕು ಐದು ಆರು 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 ಅಂದ್ರೆ ಆರು ಒಂದೆರಡು ಮೂರು ನಾಲ್ಕು ಐದು ಆರು ಐದೇ ಎಷ್ಟು 30 ಅಂದ್ರೆ 30 ಸೇಬುಗಳು ಅಂತ. ಫಸ್ಟ್ ಏನು ಮಾಡ್ಬೇಕು ನಾವು, ಒಟ್ಟು ಸೇಬುಗಳು ಎಷ್ಟಿದಾವು 30. ಪ್ರತಿಯೊಂದು ಗುಂಪಿನಲ್ಲಿರುವ ಸೇಬುಗಳು ಎಷ್ಟ, ಪ್ರತಿಯೊಂದು ಗುಂಪಿನಲ್ಲಿರುವ ಸೇಬುಗಳು ಎಷ್ಟದ, ಪ್ರತಿಯೊಂದು ಗುಂಪಿನಾಗ ಒಂದೆರಡು ಮೂರು ನಾಲ್ಕು ಐದು ಆರು ಆರು ಬರಿ. ಓಕೆ, ಇನ್ನ ಆದ್ದರಿಂದ ಒಟ್ಟು ಆರಾರ್ದು ಎಷ್ಟು ಗುಂಪು ಇದಾವು, ಒಂದು ಎರಡು ಮೂರು ನಾಲ್ಕು ಐದು ಇದಾವು. ಆರಾರ್ದು ಆರಾರು ಸೇಬುಗಳ ಗುಂಪು ಎಷ್ಟು ಇದಾವು, ಐದು ಇದಾವು. ಒಟ್ಟು ಸೇಬುಗಳ ಗುಂಪುಗಳು, ಒಟ್ಟು ಸೇಬುಗಳ ಗುಂಪುಗಳು ಎಷ್ಟು, ಐದು. ಸೊ ಇವಾಗ ನಾವೇನು ಮಾಡಬೇಕು, ಒಟ್ಟು ಸೇಬುಗಳು ಬರ್ಕೋಬೇಕು. ಮೊದಲ ಭಾಗಲೇ ಆರನ್ನು ಬರ್ಕೋಬೇಕು, ಪ್ರತಿಯೊಂದು ಗುಂಪಿನಲ್ಲಿರುವ ಸೇಬುಗಳ ಸಂಖ್ಯೆ ಬರ್ಕೋಬೇಕು, ಆಮೇಲೆ ಒಟ್ಟು ಗುಂಪುಗಳ ಸಂಖ್ಯೆ ಬರ್ಕೋಬೇಕು. ಈ ಥರ ಉತ್ತರ. ಓಕೆ, ಇನ್ನ ಉಳಿದಿದ್ದು ಎರಡು ಅದಾವು, ಒಟ್ಟು ಕೋಡುಗಳು ಬಿಂದಿಗೆಗಳು ಅದಾವು, ಆಮೇಲೆ ಒಟ್ಟು ಮೇಣದ ಬತ್ತಿಗಳು ಮೂರು ಮತ್ತು ನಾಲ್ಕು ಮತ್ತು ಐದು, ಐದನೇದು ಒಟ್ಟು ಬುಗುರಿಗಳು. ಇವುಗಳನ್ನು ನೀವೇನು ಮಾಡಬೇಕು, ಸ್ವಂತ ನೀವು ಉಳಿಸ್ಬೇಕು, ಅವುಗಳನ್ನು ಅಭ್ಯಾಸವಾಗಿ ಮಾಡಿ ನೀವು ಕಳಿಸ್ಕೊಡ್ಬೇಕು. ಈತ
ಇಲ್ಲಿಗೆ ಈ ಒಂದು ಅವಧಿಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.